ಹಲೋ ಗೈಸ್, ಪ್ರೋ ಕಬಡ್ಡಿ ಈ ಸೀಸನ್ 9 ಸಕ್ಸಸ್ಫುಲ್ ಆಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಮೊದಲನೇ ವಾರ ಸೂಪರ್ ಆಗಿ ನಡೆಯಿತು. ಬೆಂಗಳೂರು ಬುಲ್ಸ್ ತಂಡ 3 ಪಂದ್ಯದಲ್ಲಿ 2 ಪಂದ್ಯವನ್ನು ಗೆದ್ದಿದೆ. ಇದೀಗ RCB ತಂಡದ ಅಭಿಮಾನಿಗಳು ಎಲ್ಲ ಕಡೆ ಹೋಗಿದ್ದಾರೆ. ನಿನ್ನೆಯ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಪಂದ್ಯದಲ್ಲಿ RCB ಕೂಗು ಮತ್ತೊಮ್ಮೆ ಕೇಳಿದೆ ಅಂತ ಹೇಳ್ಬೋದು. RCB ತಂಡದ ಅಭಿಮಾನಿಗಳು ಎಲ್ಲ ಕಡೆ ಸೇರ್ಕೊಂಡಿದ್ದಾರೆ. RCB ಅಂತ ಪಂದ್ಯದಲ್ಲಿ ಕೂಗಿದ್ದಾರೆ ನೋಡ್ಬೋದು. ಬೆಂಗಳೂರು ಬುಲ್ಸ್ ಫ್ಲ್ಯಾಗ್ ಹಿಡಿದಿದ್ದಾರೆ, ಆದರೆ ಎಲ್ಲರೂ ಕೂಡ RCB ತಂಡದ ಅಭಿಮಾನಿಗಳೇ. RCB ತಂಡದ ಅಭಿಮಾನಿಗಳು ಕೂಗಿದ್ದಾರೆ, ಜೊತೆಗೆ ಕಿಚ್ಚ ಸುದೀಪ್ ಅವರು ಕೂಡ RCB ತಂಡದ ಬಗ್ಗೆ ಕೂಡ ಮಾತಾಡಿದ್ದಾರೆ. RCB ತಂಡ ಆಗಲಿ, ಬೆಂಗಳೂರು FC ಆಗಲಿ, ಬೆಂಗಳೂರು ಬುಲ್ಸ್ ಆಗಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ನಮ್ಮ ಬೆಂಗಳೂರು ತಂಡವನ್ನು ಅಂತ ಕೂಡ ಹೇಳಿದ್ದಾರೆ ಅಭಿಮಾನಿಗಳು. ಇದಕ್ಕೆ ಖುಷಿಯಾಗಿ RCB ಅಂತ ಕೂಗಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರು ಬುಲ್ಸ್ ತಂಡ ನೆನೆಯ ಪಂದ್ಯ ಸೋತಿರ್ಬೋದು, ಆದರೆ ಅಭಿಮಾನಿಗಳು ಕೂಗು ಮಾತ್ರ ನಿಲ್ಲಿಸೋದಿಲ್ಲ. ಎಲ್ಲ ಪಂದ್ಯಕ್ಕೂ ಬರ್ತಾರೆ, RCB ಅಂತಲೂ ಕೂಗ್ತಾರೆ, ಬೆಂಗಳೂರು ಬುಲ್ಸ್ ಅಂತಲೂ ಕೂಗ್ತಾರೆ. ಬೆಂಗಳೂರು ಬುಲ್ಸ್ ತಂಡಕ್ಕೆ ನಿಮ್ಮ ಸಪೋರ್ಟ್ ಇರಲೇಬೇಕು. ಈ ವರ್ಷ ಬೆಂಗಳೂರು ಬುಲ್ಸ್ ತಂಡ ಪ್ರೋ ಕಬಡ್ಡಿ ಟೈಟಲ್ ಎತ್ತಲಿದೆ ಅಂತ ಹೇಳ್ಬೋದು, ಚಾಂಪಿಯನ್ಸ್ ಆಗಲಿದೆ ಅಂತ ಹೇಳ್ಬೋದು. ಪ್ರೋ ಕಬಡ್ಡಿ ನೆಕ್ಸ್ಟ್ ಪಂದ್ಯ ನಮಗೆ ಬೆಂಗಳೂರು ಬುಲ್ಸ್ ವರ್ಸಸ್ UP Yoddha. ಮುಂದಿನ ಪಂದ್ಯಕ್ಕೆ ಬೆಂಗಳೂರು ಬುಲ್ಸ್ ತಂಡ ತಯಾರಿ ನಡೆಸಿದೆ. ಸಕ್ಕತ್ತಾಗಿರೋ ಒಂದು ಫೈಟ್ನ ಕೊಡೋಕ್ಕೆ ರೆಡಿ ಆಗಿದೆ. ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾದರೆ, RCB ತಂಡದ ಅಭಿಮಾನಿಗಳಾದರೆ ನಮ್ಮ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೀ ಆಗಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಬೆಂಗಳೂರು ಬುಲ್ಸ್, ಜೈ RCB, ಜೈ ಟೀಮ್ ಇಂಡಿಯಾ.